ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು. ಪ್ರಿಯ ಪೋಷಕರೇ ಮತ್ತು ವೀಕ್ಷಕರೇ, ಈ ಚಾನೆಲ್ ಮುಖಾಂತರ ಇವತ್ತು ನಮ್ಮ ಶಾಲೆಗೆ ಬಂದು ಒಂದು ಈ ಶಿಕ್ಷಣದ ಯೋಜನೆ ಆಲೋಚನೆ ಜೊತೆಗೆ ಒಂದು ಯೋಜನೆ ಅನ್ನೋದು ನಮಗೆ ಭಾಳಷ್ಟು ಪ್ರಾಮುಖ್ಯತೆ ಕೊಡ್ತು ಅನ್ನಿಸ್ತದೆ. ಯಾಕಂದರೆ ಒಂದು ಒಳ್ಳೆ ಕೆಲಸ ಮಾಡ್ಬೇಕಾದ್ರೆ ಇಂಥ ಚಾನೆಲ್ಸಲ್ಲಿ ಮೀಡಿಯಾದವರು ಬಂದು ಒಂದು ಒಳ್ಳೆ ಕೆಲಸಕ್ಕೆ ಕೈ ಹಾಕಿರೋದು ನಮ್ಗೆ ನಮ್ಮ ಶಾಲೆಗೆ ಒಂದು ಹೆಮ್ಮೆ ತರುತ್ತೆ. ಇಂಥ ಒಂದು ವೀಕ್ಷಣೆಯನ್ನ ತೋರಿಸೋದು, ಯಾವುದೋ ಒಂದು ಮಗು ಅದರಲ್ಲಿ ಆ ಅವಕಾಶವನ್ನು ಪಡೆದ್ರೆ ಆ ಪುಣ್ಯ ಆ ಚಾನೆಲ್ಗೂ ಬರಲಿ, ಆ ಪುಣ್ಯ ನಮಗೂ ಬರಲಿ. ಇದರಲ್ಲಿ ಒಂದೇ ಒಂದು ಉದ್ದೇಶ, ನಮ್ಮ ಶಾಲೆ ಉದ್ದೇಶ ಏನಂದರೆ ಒಂದು ಮಗು ಸಹಿತ ಈ ಕರೋನಾ ಟೈಮಲ್ಲಿ ಸರಿನಾ ನಮಗೆ ಎಜುಕೇಷನ್ ತೊಂದರೆ ಆಯಿತು ಅನ್ನೋ ಯೋಚನೆ ಸಹಿತ ಅವ್ರ ಮನಸ್ಸಲ್ಲಿ ಅವ್ರ ಮನಸ್ಸು ಭಾಳಷ್ಟು ಮೃದು ಇರುತ್ತೆ. ಆ ಪೋಷಕರ ಆರ್ಥಿಕ ಪರಿಸ್ಥಿತಿ ಆ ಮಕ್ಕಳಿಗೆ ಏನೋ ಒಂದು ಭಾರ ಬೀಳಬಾರ್ದು ಅನ್ನೋ ಒಂದು ಉದ್ದೇಶಕ್ಕೆ ನಮ್ಮ ಎಜುಕೇಷನ್ನ ನಾವು ನಮ್ಮ ಸಂಸ್ಥೆಯಿಂದ ನಿಮ್ಮ ಮಕ್ಕಳ ಭವಿಷ್ಯನ ನಾವು ರೂಪಿಸೋಕ್ಕೆ ಇವತ್ತೆಲ್ಲ ಯಾವತ್ತೇ ಇದ್ರೂ ನಾವು ಸಿದ್ಧ ಇರ್ತೀವಿ. ನೀವು ಇದನ್ನು ನೋಡಿ ಇದನ್ನ ಒಂದು ಅವಕಾಶನ ನೀವು ಯಾವತ್ತೂ ದೂರ ಇರಬೇಡ್ರಿ. ನಿಮ್ಮ ಜೊತೆ ನಾವು, ನಮ್ಮ ಸಂಸ್ಥೆ, ನಮ್ಮ ಟೀಚರ್ಸ್, ನಮ್ಮ ಸ್ಟಾಫ್ ಎಲ್ಲ ನಿಮ್ಮ ಜೊತೆ ಇದೆ. ದಯವಿಟ್ಟು ಈ ಅವಕಾಶನ ನೀವು ಸದುಪಯೋಗಗೊಳಿಸ್ಕೊಡಿ. ನಿಮ್ಮ ಮಕ್ಕಳ ಭವಿಷ್ಯ ನಮ್ಮ ಸಂಸ್ಥೆ ಕಡೆ ಅಂತ ಹೇಳಿ ನನ್ನ ಧನ್ಯವಾದ ತಿಳಿಸ್ತೇನೆ. Dear parents, this is a golden opportunity, I must say. Actually, our school has took this strong decision to give an education for 1,000 in this year. Actually, in this pandemic situation, might be you are facing many problems and your children are sitting at home without taking education. But here, you can take this opportunity, your children can come to our school and they can take a good education. In our school, we are giving activity-based education and also we have co-curriculum activities. So, in this situation, I can say that we will be ready from our school side. We always will be ready to help them, to help the needy people. Might we have seen the Kodagu flood, or last year also, we have helped many people. So, in this situation, we have stood with the education plan for 3 years. So this year they have to pay just 1,000 rupees. Coming 3 years, 6,000 they have to pay. So please utilize this opportunity, and we are getting many admissions through this. We are getting many blessings through this. So we are very happy. We should be very thankful to God that He had made us to stand before this. So please take this opportunity. Thank you.